ಜಂಟಿಯಾಗಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇಡೀ ಭಾರತದಿಂದ ಕರ್ನಾಟಕದಿಂದ ಈ ಉಗ್ರ ಚಟುವಟಿಕೆಗಳನ್ನು ಹತ್ತಿಕ್ಕೋದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಬದ್ಧವಾಗಿದೆ ಅನ್ನೋದನ್ನು ಹೇಳ್ತದೆ. ಭಯೋತ್ಪಾದಕ ಚಟುವಟಿಕೆಗಳು ಇಷ್ಟು ಮಟ್ಟದಲ್ಲಿ ಬೆಳೆಯಲಿಕ್ಕೆ ಕಾರಣ ಏನು? ನಾವು ಹಿನ್ನೆಲೆಯನ್ನು ನೋಡಿದಾಗ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಭಯೋತ್ಪಾದಕ ಚಟುವಟಿಕೆಗಳು ಇದು ಕಾಂಗ್ರೆಸ್ಸಿನ ಪಾಪದ ಕೂಸುಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಪಿ ಎಫ್ ಐ ಮೇಲೆ ದಾಖಲಾಗಿದ್ದಂತಹ 130 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳೋದ್ರ ಮೂಲಕ 1600ಕ್ಕಿಂತ ಹೆಚ್ಚು ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನು ಸ್ವತಂತ್ರಗೊಳಿಸಿತು. ಇತ್ತೀಚೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ, ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಕೇಳಿದ್ದಾರೆ. ಎಷ್ಟು ಜನ ಮುಸ್ಲಿಮರು ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಇದ್ದಾರೆ, ಅವರು ಎಷ್ಟು ದಿನದಿಂದ ಇದ್ದಾರೆ, ಅವರ ಮೇಲೆ ಯಾವ ಯಾವ ಪ್ರಕರಣಗಳು ದಾಖಲಾಗಿದ್ದಾವೆ, ಇದೆಲ್ಲ ತುಷ್ಟೀಕರಣದ ಮನಸ್ಥಿತಿ, ಕಾಂಗ್ರೆಸ್ಸಿನ ತುಷ್ಟೀಕರಣದ ಮನಸ್ಥಿತಿ ಇವತ್ತು ಭಾರತ ಭಯೋತ್ಪಾದಕ ಚಟುವಟಿಕೆಗಳಿಂದ ನಲುಗುವಂತಹ ಸ್ಥಿತಿಗೆ ಕಾರಣ ಆಗಿರುವಂಥದ್ದು. ಒಂದು ವೇಳೆ ನಮ್ಮ ಪೊಲೀಸರು ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಗ್ರಹಿಸುವಂತಹ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರೋ ಮಧ್ಯದಲ್ಲಿಯೂ ಕೂಡ ಮೊನ್ನೆ ಶಾರೀಕ್ ಬಹಳ ದೊಡ್ಡ ದಾಳಿಯನ್ನು ಮಾಡಬೇಕು ಅನ್ನುವಂತಹ ಸಂಚನ್ನ ಮಾಡಿದ್ದ. ಒಂದು ವೇಳೆ ಆ ಸಂಚು ಯಶಸ್ವಿಯಾಗಿ ದೊಡ್ಡ ಅನಾಹುತ ಆಗಿದ್ದರೆ ಕಾಂಗ್ರೆಸ್ನವರು ಬಿ ಜೆ ಪಿಯ ಮೇಲೆ ಆರೋಪವನ್ನು ಮಾಡ್ತಿದ್ರು. ಏನು ಆರೋಪವನ್ನು ಮಾಡ್ತಿದ್ರು ಅಂದರೆ ಇಂತಹ ಚಟುವಟಿಕೆಯನ್ನು ಬಿ ಜೆ ಪಿಯವರೇ ಮಾಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ, ಚರ್ಚ್ಗಳ ಮೇಲೆ ದಾಳಿ ನಡೆದಾಗ ಯಾವುದೇ ಬಾಂಬ್ ಬ್ಲಾಸ್ಟ್ಗಳು ಆದಾಗ ಪುಲ್ವಾಮಾದಂತಹ ದಾಳಿಗಳು ನಡೆದಾಗ ಕಾಂಗ್ರೆಸ್ ಮಾಡಿದ ಆರೋಪ ಲೋಕಸಭಾ ಚುನಾವಣೆಗಾಗಿ ಪುಲ್ವಾಮಾ ದಾಳಿಯನ್ನು ನಡೆಸಿದರು